ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಮನೆ ಮತ್ತು ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಿದ್ದೆಯ ಪ್ರಾಬ್ಲಮ್ ಅನ್ನೋದು ತುಂಬ ಜನರನ್ನ ಕಾಡ್ತಾ ಇರುತ್ತೆ ಅಲ್ವಾ? ಬೇರೆ ಬೇರೆ ರೀಸನ್ಗೆ ಕಾಡುತ್ತೆ. ತುಂಬ ಟೆನ್ಷನ್ ಮಾಡ್ಕೊಳ್ತಾರೆ ಕೆಲವರು, ನಿದ್ದೆ ಬರ್ತಾ ಇಲ್ಲ ಅಂತಲೂ ಟೆನ್ಷನ್ ಮಾಡ್ಕೊಳ್ತಾರೆ, ಅಥವಾ ಅವರಿಗಿರುವ ಬೇರೆ ಕೆಲವೊಂದು ಸಮಸ್ಯೆಗಳಿಂದ ಕೂಡ ನಿದ್ದೆ ಬರೋದಿಲ್ಲ. ಈ ನಿದ್ರಾಹೀನತೆ ಅಂತ ಹೇಳಿದರೆ ಬರೀ ಒಂದೇ ಸರಿ ನಿದ್ದೆ ಬರಲ್ಲ ಅನ್ನೋದಷ್ಟೇ ಅಲ್ಲ, ಇನ್ ಕೇಸ್ ಮಿಡಲಲ್ಲಿ ಏನಾದರೂ ಎಚ್ಚರ ಆದರೆ ನೈಟ್, ಆವಾಗ ಕೂಡಲೇ ನಿದ್ದೆ ಬರೋದಿಲ್ಲ, ತುಂಬ ಹೊತ್ತು ಹಾಗೆ ವೆಯ್ಟ್ ಮಾಡಬೇಕಾಗತ್ತೆ, ಹೊರಳಾಡ್ತಾ ಇರಬೇಕಾಗತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿದ್ದೆ ಬರೋದಕ್ಕೆ, ತುಂಬ ಬೇಗನೆ ನಿದ್ದೆ ಬರೋದಕ್ಕೆ, ಹಾಗೆ ತುಂಬ ಚೆನ್ನಾಗಿ ನಿದ್ದೆ ಬರೋದಕ್ಕೆ ಕೆಲವೊಂದು ಸಿಂಪಲ್ ಟೆಕ್ನಿಕ್ಗಳನ್ನು ನಾವು ಪ್ರತಿದಿನ ಯೂಸ್ ಮಾಡ್ಕೊಳ್ಬಹುದು ಅಂತಹ ಟೆಕ್ನಿಕ್ಗಳನ್ನು ಹೇಳ್ತಾ ಇದ್ದೀನಿ. ಆ ಟೆಕ್ನಿಕ್ಗಳು ಯಾವುದು ಅಂತ ನೋಡಬೇಕಂತ ಹೇಳಿದರೆ ವಿಡಿಯೋನ ಪೂರ್ತಿ ನೋಡಿ. ಹಾಗೆ ನೀವು ಯಾರಾದರೂ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಅದರಿಂದಾಗಿ ನೀವು ನಾನು ಹಾಕುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ನ ಈಸಿಯಾಗಿ ಪಡಿಬಹುದು. ಫಸ್ಟ್ ಒನ್ ಹೇಳ್ತಾ ಇರೋದು ತುಂಬ ಇಂಪಾರ್ಟೆಂಟ್, ಇದು ನಮ್ಮ ಆರೋಗ್ಯದ ದೃಷ್ಟಿಯಿಂದನೂ ಒಳ್ಳೆಯದು. ರಾತ್ರಿಯಲ್ಲಿ ತುಂಬ ಹೆವಿ ಊಟ ಮಾಡಬಾರ್ದು, ತುಂಬ ಲೈಟ್ ಫುಡ್ ಏನಾದರೂ ತೊಗೊಳ್ಬೇಕು. ನಮಗೆ ಇನ್ನೂ ಬೇಕು ಬೇಕು ಅನಿಸ್ತಿರುವಾಗಲೇ ಸ್ಟಾಪ್ ಮಾಡಿಬಿಡಬೇಕು ಊಟನ. ಯಾಕಂತ ಹೇಳಿದರೆ ನಾವು ತುಂಬ ಹೆವಿ ಊಟ ಮಾಡಿಬಿಟ್ರೆ ನಿದ್ದೆ ಸರಿಯಾಗಿ ಬರೋದಿಲ್ಲ. ಅದೇ ರೀತಿ ಊಟ ಮಾಡಿ 2 ಅವರ್ ಅಂದರೆ 2 ಗಂಟೆಗಳ ಕಾಲ ಮಲ್ಕೊಳ್ಳೋಕ್ಕೆ ಹೋಗಬಾರ್ದು, 2 ಗಂಟೆಗಳ ಕಾಲ ಗ್ಯಾಪ್ ಕೊಡಬೇಕು ಊಟಕ್ಕೆ ಮತ್ತು ನಿದ್ದೆಗೆ ಮಧ್ಯ. ಈಗ 2ನೇ ಟಿಪ್ಸ್ ಹೇಳ್ತಾ ಇರೋದು, ಊಟ ಆದಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಪ್ರತಿದಿನ ಒಂದು ಬಾಳೆಹಣ್ಣು ತಿನ್ನೋದನ್ನು ಅಭ್ಯಾಸ ಮಾಡ್ಕೊಳ್ಬೇಕು. ಯಾಕಂತ ಹೇಳಿದರೆ ಕೆಲವೊಬ್ಬರಿಗೆ ಜೀರ್ಣದ ಸಮಸ್ಯೆಯಿಂದ ಕೂಡ ನಿದ್ದೆ ಬರೋದಿಲ್ಲ. ಅದೂ ಅಲ್ಲದೆ ಈ ಬಾಳೆಹಣ್ಣು ನಿದ್ರೆಗೆ ತುಂಬಾ ಒಳ್ಳೆಯದು, ನಿದ್ರಾಹೀನತೆಗೆ ಒಂದು ಬೆಸ್ಟ್ ಮೆಡಿಸಿನ್ ಅಂತಲೇ ಹೇಳಬಹುದು. ಸೊ ಈ ಬಾಳೆಹಣ್ಣನ್ನು ನಾವು ಪ್ರತಿದಿನ ತಿನ್ನುವ ಅಭ್ಯಾಸ ಮಾಡ್ಕೊಳ್ಬಹುದು. ಇನ್ನು ನೆಕ್ಸ್ಟ್ ಪಾಯಿಂಟ್ ಅಂತ ಹೇಳಿದರೆ ಬೆಚ್ಚಗಿನ ಹಾಲು ಕುಡಿಯೋದು, ಇದು ಕೂಡ ಜೀರ್ಣಕ್ಕೆ ಒಳ್ಳೆಯದು, ಹಾಗೆ ನಿದ್ದೆಗೆ ಕೂಡ ತುಂಬಾ ಒಳ್ಳೆಯದು. ಬೆಚ್ಚಗಿನ ಹಾಲಿಗೆ ಒಂದು ಸ್ವಲ್ಪ ಅರಿಶಿನನ ಹಾಕ್ಕೊಂಡು ಕುಡಿದ್ರೆ ನಿದ್ದೆನೂ ಚೆನ್ನಾಗಿ ಬರುತ್ತೆ, ಹೆಲ್ತ್ಗೆ ಕೂಡ ತುಂಬಾ ಒಳ್ಳೆಯದು. ನಿದ್ದೆ ಬೇಗನೆ ಬರೋದಕ್ಕೆ ಇನ್ನೊಂದು ಸಿಂಪಲ್ ಟೆಕ್ನಿಕ್ ಅಂತ ಹೇಳಿದರೆ ಧ್ಯಾನ ಮಾಡೋದು. ಮಲಗುವ ಮುಂಚೆ ಸ್ವಲ್ಪ ಹೊತ್ತು ಮೆಡಿಟೇಷನ್ ಏನಾದರೂ ಮಾಡೋದ್ರಿಂದ ನಮ್ಮ ಮನಸ್ಸು ತುಂಬ ಕೂಲಾಗಿರುತ್ತೆ, ಕೂಲಾಗಿ ಕಾಮ್ ಆಗಿರುತ್ತೆ. ಇದರಿಂದಾಗಿ ನಿದ್ದೆ ಬೇಗನೆ ಬರೋದಕ್ಕೆ ಈಸಿ ಆಗುತ್ತೆ, ಹಾಗೆ ನಮ್ಮ ತಲೆಯಲ್ಲಿ ಏನಾದರೂ ಟೆನ್ಷನ್ ಎಲ್ಲ ಇದ್ದರೆ ಅದೆಲ್ಲ ಕೂಡ ಹೋಗಿ ತುಂಬ ಚೆನ್ನಾಗಿ ನಿದ್ದೆ ಮಾಡಬಹುದು ನಾವು ರಾತ್ರಿ ಪೂರ್ತಿ. ಇನ್ನು ನೆಕ್ಸ್ಟ್ ಒನ್ ಅಂತ ಹೇಳಿದರೆ ತುಂಬ ಜನಕ್ಕೆ ಅಭ್ಯಾಸ ಇರುತ್ತೆ ಯಾವುದಾದ್ರೂ ಸಾಂಗ್ ಅಥವಾ ಹಾಡನ್ನು ಕೇಳೋದು ಮಲಗುವ ಮುಂಚೆ. ಯಾವುದಾದ್ರೂ ನೀವು ಒಂದು ಲೈಟ್ ಮ್ಯೂಸಿಕ್ ಅಂತಲೇ ಹೇಳ್ಬೋದು, ಇಲ್ಲಾಂದರೆ ನಿಮಗೆ ಯಾವ ಥರದ್ದು ಇಷ್ಟ. ಕೆಲವರಿಗೆ ಡಿವೋಷ್ನಲ್ ಸಾಂಗ್ಸ್ ಇಷ್ಟ ಆಗ್ಬೋದು, ಇನ್ನು ಕೆಲವರಿಗೆ ತುಂಬ ಮೋಟಿವೇಶ್ನಲ್ ಸಾಂಗ್ಸ್ ಇಷ್ಟ ಆಗಬಹುದು, ಇನ್ನು ಕೆಲವರಿಗೆ ತುಂಬ ಲೈಟ್ ಮ್ಯೂಸಿಕ್ ಕೂಡ ಇಷ್ಟ ಆಗಬಹುದಲ್ವಾ. ಅಂತಹದ ಯಾವುದಾದನಾದ್ರು ಪ್ರತಿದಿನ ಮಲಗುವ ಮುಂಚೆ ಒಂದು ಸ್ವಲ್ಪ ಹೊತ್ತಾದರೂ ಕೇಳಬೇಕು, ಆವಾಗ ಕೂಡ ತುಂಬ ಬೇಗ ನಿದ್ದೆ ಬರುತ್ತೆ, ಹಾಗೆ ತುಂಬ ಚೆನ್ನಾಗಿ ಕೂಡ ನಿದ್ದೆ ಬರುತ್ತೆ. ಇವಾಗ ನೆಕ್ಸ್ಟ್ ಪಾಯಿಂಟ್ ಹೇಳ್ತಾ ಇರೋದು, ಕೆಲವೊಬ್ಬರಿಗೆ ಬುಕ್ ಓದುವಂತಹ ಹವ್ಯಾಸ ಇರುತ್ತಲ್ವ, ಅಂಥವರು ಮಲಗುವ ಮುಂಚೆ ಯಾವುದಾದ್ರೂ ಒಂದು ಒಳ್ಳೆಯ ಪುಸ್ತಕವನ್ನು ಓದಿದರೆ ಕೂಡ ತುಂಬ ಚೆನ್ನಾಗಿ ನಿದ್ದೆ ಮಾಡಬಹುದು, ಏನೂ ಟೆನ್ಷನ್ ಇರಲ್ಲ ತಲೆಯಲ್ಲಿ, ಮನಸ್ಸು ತುಂಬ ಕೂಲಾಗಿ ಕಾಮಾಗಿ ಇರುತ್ತೆ. ಇನ್ನೊಂದು ನಾನು ಇಂಪಾರ್ಟೆಂಟಾಗಿ ಹೇಳೋದಂತ ಹೇಳಿದರೆ ಮಲಗುವ ಟೈಮಲ್ಲಿ ಯಾವುದೇ ಕಾರಣಕ್ಕೂ ಮೊಬೈಲ್ ಮತ್ತು ಟಿವಿಯನ್ನು ನೋಡಬೇಡಿ, ಆದಷ್ಟು ಅವಾಯ್ಡ್ ಮಾಡಿ. ಯಾಕಂತ ಹೇಳಿದರೆ ನಾವು ಮೊಬೈಲ್ ಮತ್ತು ಟಿವಿ ನೋಡಿದಾಗ ಅದರಲ್ಲಿ ಸ್ಕ್ರೀನಲ್ಲಿರುವ ಲೈಟಿಂದ ನಮ್ಮ ಕಣ್ಣಿಗೆ ತುಂಬ ಸ್ಟ್ರೈನ್ ಆಗುತ್ತೆ, ಹಾಗೆ ನಮ್ಮ ಮೈಂಡ್ಗೆ ಕೂಡ ತುಂಬ ಕಿರಿಕಿರಿ ಕೂಡ ಆಗುತ್ತೆ. ಸೊ ಮಲಗುವ ಟೈಮಲ್ಲಿ ಆದಷ್ಟು ಮೊಬೈಲ್ ಮತ್ತು ಟಿವಿಗಳನ್ನು ಅವಾಯ್ಡ್ ಮಾಡಿ. ಈಗ ನೆಕ್ಸ್ಟ್ 8ನೇ ಟಿಪ್ಸನ್ನು ಹೇಳ್ತಾ ಇದ್ದೀನಿ. ಕೆಲವೊಬ್ಬರಿಗೆ ಏನಾಗುತ್ತೆ, ತುಂಬ ಸುಸ್ತಾಗಿರುತ್ತೆ ಯಾವುದೋ ರೀಸನಿಂದ, ಮೈಕೆ ನೋವಿರುತ್ತೆ, ಈಗ ಬೇಸಿಗೆ ಇಲ್ಲ ಅಂತಾದರೆ ಬೆವರು ಕೂಡ ಬಂದಿರುತ್ತೆ. ಇದರಿಂದಾಗಿ ನಿದ್ದೆ ಅಷ್ಟು ಈಸಿಯಾಗಿ ಬರೋದಿಲ್ಲ, ನಿದ್ದೆ ಬಂದರೂ ಕೂಡ ತುಂಬ ಡಿಸ್ಟರ್ಬೆನ್ಸ್ ಇರುತ್ತೆ. ಸೊ ಅಂಥವರು ಏನು ಮಾಡಬಹುದು ಅಂತ ಹೇಳಿದರೆ ಮಲಗೋಕ್ಕೆ ಮುಂಚೆ 1 ಅವರ್ ಮುಂಚೆ ಅಟ್ಲೀಸ್ಟ್ ಬೆಚ್ಚಗಿನ ನೀರಲ್ಲಿ ಸ್ನಾನವನ್ನು ಮಾಡಬೇಕು. ಬೆಚ್ಚಗಿನ ನೀರಲ್ಲಿ ಸ್ನಾನ ಮಾಡೋದ್ರಿಂದ ನಮ್ಮ ಬಾಡಿ ಫುಲ್ ತುಂಬ ಹಗುರ ಅಂತ ಅನಿಸುತ್ತೆ, ಮೈಕೆ ನೋವಿದ್ರೆ ಕಡಿಮೆ ಆಗುತ್ತೆ, ಸುಸ್ತಿದ್ರೆ ತುಂಬ ರಿಲೀಫ್ ಅಂತ ಅನಿಸುತ್ತೆ, ಇನ್ ಕೇಸ್ ಬೆವರು ಇದ್ದರೂ ಕೂಡ ಕ್ಲೀನ್ ಆಗುತ್ತೆ, ಇದರಿಂದಾಗಿ ಚೆನ್ನಾಗಿ ನಿದ್ದೆ ಬರುತ್ತೆ. ಇಲ್ಲ ನಿಮಗೆ ಸ್ನಾನ ಮಾಡೋಕ್ಕೆ ಇಷ್ಟ ಇಲ್ಲ ರಾತ್ರಿ ಟೈಮಲ್ಲಿ ಅಂತ ಆದರೆ ನೀವು ಇನ್ನೊಂದು ಟೆಕ್ನಿಕ್ ಯೂಸ್ ಮಾಡಬಹುದು. ಸ್ವಲ್ಪ ಬೆಚ್ಚಗೆ ನೀರಲ್ಲಿ ನೀವು ನಿಮ್ಮ ಕಾಲುಗಳನ್ನು ಇಟ್ಕೊಳ್ಬಹುದು, ಒಂದು 10 ನಿಮಿಷ ಅಥವಾ 1/2 ಗಂಟೆ. ಈ ಥರ ಇಟ್ಕೊಳ್ಳೋದ್ರಿಂದ ಕಾಲಿನ ಚರ್ಮಕ್ಕೆ ಕೂಡ ಒಳ್ಳೆಯದು, ಅದರಿಂದಾಗಿ ನಮ್ಮ ಮನಸ್ಸಿಗೆ ತುಂಬ ರಿಲೀಫ್ ಅಂತ ಅನಿಸುತ್ತೆ, ಬಾಡಿಗೆ ಕೂಡ ತುಂಬ ರಿಲೀಫ್ ಫೀಲ್ ಆಗುತ್ತೆ. ಈಗ 9ನೇ ಪಾಯಿಂಟನ್ನು ಹೇಳ್ತಾ ಇದ್ದೀನಿ. ಕೋಕೋನಟ್ ಆಯಿಲ್ ತುಂಬ ಜನ ಯೂಸ್ ಮಾಡ್ತಾರೆ, ನಮ್ಮ ಹಿರಿಯರೆಲ್ಲ ತುಂಬಾ ಯೂಸ್ ಮಾಡ್ತಾ ಇದ್ರು. ಎಷ್ಟು ಆರೋಗ್ಯಕ್ಕೆ ಒಳ್ಳೆಯದಂತ ಹೇಳಿದರೆ ಅದು ನಾವು ಮಲಗುವ ಮುಂಚೆ ಅಂಗಾಲಿಗೆ ಸ್ವಲ್ಪ
ತೆಂಗಿನ ಎಣ್ಣೆನ ಹಚ್ಚಿ ಮಸಾಜ್ ಮಾಡಬೇಕು. ನೀಟಾಗಿ ಮಸಾಜ್ ಮಾಡಿ ಮಲಗೋದ್ರಿಂದ ತುಂಬ ಚೆನ್ನಾಗಿ ನಿದ್ದೆ ಬರುತ್ತೆ, ತುಂಬ ಬೇಗ ಕೂಡ ನಿದ್ದೆ ಬರುತ್ತೆ. ರಾತ್ರಿಯಲ್ಲಿ ಏನೂ ಡಿಸ್ಟರ್ಬೆನ್ಸ್ ಇರಲ್ಲ, ಸುಸ್ತೆಲ್ಲ ಇದ್ದರೆ ತಮಗೆ ತುಂಬ ರಿಲೀಫ್ ಅನಿಸುತ್ತೆ. ಮಕ್ಕಳಿಗೆ ಕೂಡ ಈ ಥರ ಹಚ್ಚಿ ಮಲಸೋದನ್ನು ತುಂಬ ಜನಕ್ಕೆ ಅಭ್ಯಾಸ ಇದೆ. ಇವಾಗ ಲಾಸ್ಟ್ ಪಾಯಿಂಟನ್ನು ಹೇಳ್ತಾ ಇದ್ದೀನಿ, 10th point, ತುಂಬ ಇಂಪಾರ್ಟೆಂಟ್ ಇದು. ನಾವು ಮಲಗಿದ ತಕ್ಷಣ ನಮಗೆ ನಿದ್ದೆ ಬರಬೇಕು, ರಾತ್ರಿ ಪೂರ್ತಿ ಚೆನ್ನಾಗಿ ನಿದ್ದೆ ಬರಬೇಕಂತ ಹೇಳಿದರೆ, ಮಲ್ಕೊಂಡವರು 1-5 ನಿಮಿಷ ಆಗೋಷ್ಟೊತ್ತು ಕಣ್ಣು ಮುಚ್ಚಿಕೊಂಡು ಬೆಳಗಿಂದ ಸಂಜೆ ತನಕ ನಮ್ಮ ಜೀವನದಲ್ಲಿ ಏನೇನು ಒಳ್ಳೆಯದಾಗಿದೆ, ಏನೇನು ಖುಷಿಯ ವಿಚಾರ ಇದೆ ನಮ್ಮ ಜೀವನದಲ್ಲಿ, ಆ ದಿನ ಪೂರ್ತಿ ಏನಾಗಿದೆ ಅನ್ನೋದನ್ನು ಜಸ್ಟ್ 1 ಸರಿ ರಿಮೈಂಡ್ ಮಾಡ್ಕೊಳ್ಬೇಕು. ಯಾವುದೇ ಕಾರಣಕ್ಕೂ ಕೆಟ್ಟದೇನಾಗಿದೆ, ಬೇಜಾರೇನಾಗಿದೆ ಅದನ್ನು ಥಿಂಕ್ ಮಾಡಬಾರ್ದು. ಖುಷಿಯದು ಮತ್ತು ಒಳ್ಳೆಯದು ಏನಾಗಿದೆ ಅದರ ಬಗ್ಗೆ ಥಿಂಕ್ ಮಾಡಿದಾಗ ನಾವು ನೆಮ್ಮದಿಯಿಂದ ನಿದ್ದೆ ಮಾಡ್ಬೋದು, ಚೆನ್ನಾಗಿ ನಿದ್ದೆ ಮಾಡಬಹುದು ರಾತ್ರಿ ಪೂರ್ತಿ. ಇವತ್ತಿನ ವಿಡಿಯೋದಲ್ಲಿ ನಿದ್ದೆ ಚೆನ್ನಾಗಿ ಬರೋದಕ್ಕೆ, ಹಾಗೆ ಬೇಗನೆ ನಿದ್ದೆ ಬರೋದಕ್ಕೆ ನಾವು ಮಾಡಬೇಕಾಗಿರುವಂತಹ ಕೆಲವೊಂದು ಅಭ್ಯಾಸಗಳ ಬಗ್ಗೆ ಹೇಳಿದ್ದೀನಲ್ವಾ. ಈ ಅಭ್ಯಾಸಗಳು ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ. ಈ ಟಿಪ್ಸ್ಗಳು ಕೂಡ ತುಂಬಾ ಯೂಸ್ಫುಲ್. ಆ್ಯಕ್ಚುಲಿ ಹೇಳಬೇಕಂತ ಹೇಳಿದರೆ, ಈ ಟಿಪ್ಸ್ಗಳು ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಮನೆಮದ್ದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು.